ಕಾನ್ಸ್ಟೇಬಲ್, ಆ ಮಹೇಶ ಎಲ್ಲ ನಾನು ಹುಡುಕ್ರಿ ಇಲ್ಲಿ. ಎಸ್ ಸರ್. ಏಯ್ ಏಯ್ ಏಯ್, ಯಾವನವನು ಮಹೇಶ ಅನ್ನೋನು ಗೊತ್ತಿಲ್ಲ ಸರ್. ಹೇಳ ಮೇಲೆ ಎಲ್ಲಿದ್ದಾನೆ ಹೇಳು. ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಇನ್ಸ್ಪೆಕ್ಟರ್, ನಾನೇ ಮಹೇಶ್. ಇನ್ಸ್ಪೆಕ್ಟರ್ ಬೇಡ. ಯಾರ ಜೊತೆ ಜಗಳ ಮಾಡ್ತಿದ್ದೆ? ಬೇಡ ಇನ್ಸ್ಪೆಕ್ಟರ್. ಏಯ್, ಅವನ ಕೊಲೆ ಮಾಡಕ್ಕೆ ಯಾಕೆ ಪ್ರಯತ್ನ ಪಟ್ಟೆ? ಇನ್ಸ್ಪೆಕ್ಟರ್, ನಿಜ ಏನ್ ತಿಳಿದ ತಪ್ಪು ಮಾಡ್ತಿದ್ದೀರಾ? ದಯವಿಟ್ಟು ಕಾಯ್ತಾ ಇರಿ. ಯು ಬೇಗರ್, ನನಗೆ ಇದ್ರ ಮಾತಾಡ್ತೀಯ? ಇವತ್ ನಮ್ಮ ಅಜ್ಜಿ ಹೇಳಿದ್ರಿಂದ ನೀನ್ ಜೀವಂತ ಹೋಗ್ತಿದ್ಯಾ. ಡ್ಯೂಟಿ ಮೇಲಿರೋ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡ್ತೀಯ? ನಿಂದ ಜ್ಯೂಸ್ ಆಯ್ತಾ ಬಿಡಲ್ಲ. ನ್ಯಾಯನ ಮುಚ್ಚಿ ಅನ್ಯಾಯನ ಎತ್ತಿ ಹಿಡಿದು ಅಪರಾಧಿಗೆ ಆಶ್ರಯ ಕೊಟ್ಟು ನಿರಪರಾಧಿಗೆ ಅಪರಾಧಿ ಸ್ಥಾನ ಕೊಡ್ತಿದ್ದೀರಾ? ನಮ್ ಮಹೇಶ ಹೋಗದ 10 ನಿಮಿಷ ತಡವಾಗಿದ್ರು ಆ ಚಂಡಾಲ ಈ ಹೆಣ್ಣಿನ ಶೀಲ ಕಳೆದು ಬೀದಿ ಹೆಣ ಮಾಡಿ ಬಿಸಾಕ್ತಿದ್ದ. ನಮಗ್ ಬಂದು ಕಂಪ್ಲೇಂಟ್ ಮಾಡಿದ್ರೆ ನಾವು ಕಾಪಾಡ್ತಿರ್ಲಿಲ್ವಾ? ಬೇಷ್ ಬೇಷ್, ಪಾಪ ಹೆಣ್ಣು ತನ್ನ ಶೀಲ ಕಳ್ಕೊಂಡು ಕಣ್ಣೀರ್ ಸುರ್ತಾ ಬಂದು ನಿಮ್ಮದು ಕಂಪ್ಲೇಂಟ್ ಕೊಟ್ಟಿದ್ರೆ ಆಕೆಗೆ ನ್ಯಾಯ ದೊಡ್ಸ್ಕೊಡ್ತಿದ್ರ? ಇಲ್ಲ ಕಳ್ಕೊಂಡಿದ್ದ ಶೀಲನ ವಾಪಸ್ ಕೊಡಿಸ್ತಿದ್ರ? ಇನ್ಸ್ಪೆಕ್ಟರ್, ನಮ್ಮಂತ ಬಡ ಜನರ ಮೇಲೆ ಎಷ್ಟೊಂದು ದೌರ್ಜನ್ಯ ಆಗ್ತಿದೆ ಅಂದ್ರೆ ಮುಗೊತ್ತಾ? ಪಾಪ ಗಂಡ ಮಕ್ಳು ಊಟಕ್ಕೆ ಬಡಿಸಿ ಕುಡಿಯ ನೀರ್ ತರಕ್ ಬೋರಲ್ ಹತ್ರ ಹೋದ್ರೆ ಆ ಚಂಡಲ ಇಕ್ಕೆ ಹೊತ್ಕೊಂಡು ಹೋಗಿ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟಲ್ಲ, ಅವನ ಮೇಲೆ ಏನ್ ಕ್ರಮ ತಗೊಂಡ್ರಿ? ಈಕೆ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಸಾಕ್ಷಿನ? ಇನ್ಮೇಲೆ ಯಾವ್ದಾದ್ರು ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆಯೋದು ಮೊದಲೇ ನಂಗೆ ಗೊತ್ತಾದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ನ ಕರ್ಕೊಂಡ್ಬಂದು ಕೂರಿಸ್ತೇನೆ, ಆಗ ಅವ್ರು ನಿಮ್ಗೆ ಸಾಕ್ಷಿ ಹೇಳ್ತಾರೆ. ನನ್ ಜಾಗದಲ್ಲಿ ನಿಮ್ ಹೆಂಡತಿನೋ ತಂಗಿನೋ ಇದ್ದಿದ್ರೆ ಆ ನೋವು ಏನು ಅಂತ ಗೊತ್ತಾಗಿರೋದು ನಿಮ್ಗೆ? ನಡೆದ ನಿಜ ಸಂಗತಿ ಏನಂತ ಗೊತ್ತಿದ್ರು? ನಿಮ್ ಕರ್ತವ್ಯಕ್ಕೆ ದ್ರೋಹ ಮಾಡ್ತಿದ್ರ? ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ. ನೋ, ಐ ಆಮ್ ಸಾರಿ ಮಿಸ್ಟರ್ ಮಹೇಶ್, ಆತರ ಬಿದ್ದು ತಪ್ಪೆ ಜೇಡ್ತಿದ್ದೆ. ನಿನ್ನಂತ ಒಬ್ಬೊಬ್ರು ಒಂದೊಂದು ಏರ್ಯಾಕಿದ್ರೆ ಯಾವ ಅಪರಾಧನೂ ನಡೆಯಲ್ಲ, ಮತ್ತೆ ನಿನ್ನ ಸುತ್ತಮುತ್ತ ಇರೋ ಜನ ಕೂಡ ನೆಮ್ಮದಿಯಾಗಿರ್ತಾರೆ. ನಿನ್ನಂತವ್ರಿದ್ದಲ್ಲಿ ನಮ್ ಪೊಲೀಸ್ನವ್ರಿಗೆ ಏನ್ ಕೆಲ್ಸ? ಬರ್ತೀನಿ.